ನಮಸ್ಕಾರ, ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಮಾಣಿ ಕೌಶಿಕ್. ಮೊದಲಿಗೆ ಹೆಡ್ಲೈನ್ಸ್. ಪುಲ್ವಾಮಾ ದಾಳಿಗೆ ಭಾರತ ಸೇಡು ತೀರಿಸಿಕೊಂಡಿದೆ. ಮುಂಜಾನೆ ಉಗ್ರರ ಮೇಲೆ ವಾಯು ದಾಳಿ ನಡೆಸಲಾಗಿದೆ. ಪಾಪಿ ಪಾಕಿಸ್ತಾನ ಕೈ ಕೈ ಹಿಸುಕಿಕೊಳ್ಳುವಂತಾಗಿದೆ. ಸೀಟು ಹೊಂದಾಣಿಕೆ ಬಗ್ಗೆ ಚರ್ಚಿಸಲಾಗ್ತಿದೆ. ಒಮ್ಮತದ ತೀರ್ಮಾನವಾಗುವ ವಿಶ್ವಾಸವಿದೆ. ಬಂಡೀಪುರದಲ್ಲಿ ಹೆಲಿಕಾಪ್ಟರ್ ಬಳಸಿ ಬೆಂಕಿ ನಂದಿಸಲಾಗಿದೆ. ಮಸ್ಕಲ್ನಲ್ಲಿ ನೀರಿನ ಓವರ್ಟ್ಯಾಂಕ್ ಶಿಥಿಲಗೊಂಡಿತ್ತು. ಇದರ ಬಗ್ಗೆ ಸಮಗ್ರ ಟಿವಿ ವರದಿ ಮಾಡಿತ್ತು. ವರದಿಯಿಂದ ಎಚ್ಚೆತ್ತುಕೊಂಡು ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಪಂಚಾಯಿತಿ ಚುನಾವಣೆಯಲ್ಲಿ ಹಣ ಹಂಚಲಾಗಿದೆ. ದುಡ್ಡು ಹಂಚುತ್ತಿದ್ದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಎಲೆಕ್ಷನ್ನಲ್ಲಿ ಭರ್ಜರಿಯಾಗಿ ಹಣದ ವಹಿವಾಟು ನಡೆದಿದೆ. ಕೊನೆಗೂ ಪುಲ್ವಾಮಾ ಉಗ್ರ ದಾಳಿಗೆ ಭಾರತ ಸೇಡು ತೀರಿಸಿಕೊಂಡಿದೆ. ಬೆಳಗಿನ ಜಾವ ವಾಯು ದಾಳಿ ನಡೆಸಿ ಸುಮಾರು 300 ಹೆಚ್ಚು ಉಗ್ರರನ್ನ ಯಮಲೋಕಕ್ಕೆ ಕಳುಹಿಸಿದೆ. ಸದ್ಯ ಯುದ್ಧ ವಿಮಾನಗಳ ಪರಾಕ್ರಮಕ್ಕೆ ದೇಶದೆಲ್ಲೆಡೆ ಶ್ಲಾಘನೆ ವ್ಯಕ್ತವಾಗ್ತಿದೆ. ಇವೆಲ್ಲದರ ಮಧ್ಯೆ ಬೆಳಗಿನ ಜಾವ ಐಎಎಫ್ ಕಾರ್ಯಾಚರಣೆ ಹೇಗಾಯಿತು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಮಯ 3:30. ದೇಶದ ಗ್ವಾಲಿಯರ್ ಏರ್ಬೇಸ್ನಿಂದ 12 ಮಿರಾಜ್ ಯುದ್ಧ ವಿಮಾನಗಳು ಟೆರರಿಸ್ಟ್ಗಳ ಬೇಟೆಗೆ ಸಜ್ಜಾಗಿ ನಿಂತಿದ್ವು. ಬಳಿಕ 3:30 to 3:35 ಸುಮಾರಿಗೆ ಗಡಿ ನಿಯಂತ್ರಣ ರೇಖೆ ದಾಟಿದ ಇದೇ ಯುದ್ಧ ವಿಮಾನಗಳು ಪಾಕ್ ಒಳಗೆ ನುಗ್ಗಿದವು. ನಂತರ 3:45 ಹೊತ್ತಿಗೆ ಪಾಕಿಸ್ತಾನದ ಬಾಲ್ಕೋಟ್ನಲ್ಲಿದ್ದ ಜೈಷ್ ಉಗ್ರರ ಲಾಂಚ್ ಪ್ಯಾಡ್ ಧ್ವಂಸಗೊಳಿಸಿದವು. ಇದಾದ ಬಳಿಕ 3:48 ಸುಮಾರಿಗೆ ಮುಜಾಫರಾಬಾದ್ನಲ್ಲಿರುವ ಉಗ್ರರ ಅಡಗುದಾಣಗಳನ್ನು ಪೀಸ್ ಮಾಡಿದವು. 4:06 ಸುಮಾರಿಗೆ ಕಾರ್ಯಾಚರಣೆ ಸಂಪೂರ್ಣ ಅಂತ್ಯವಾಗಿದ್ದು ಕೇವಲ 21 ಆಪರೇಷನ್ನಲ್ಲಿ ಜೈಷ್, ಲಷ್ಕರ್, ಹೆಜ್ಬುಲ್ ಸಂಘಟನೆಯ 300 ಹೆಚ್ಚು ಪಾಪಿಗಳು ಯಮಲೋಕ ಸೇರಿದ್ದಾರೆ. ಇದಾದ ಬಳಿಕ ನಿದ್ದೆಯಿಂದ ಎದ್ದ ಪಾಕಿಸ್ತಾನವೇ ಮುಂಜಾನೆ 5 ಸರಿಯಾಗಿ ಭಾರತದ ದಾಳಿಯ ಬಗ್ಗೆ ಮಾಹಿತಿ ನೀಡಿದೆ. ಅಲ್ಲಿಗೆ ತಾನೇ ಬೆಳೆಸಿದ ಉಗ್ರರನ್ನ ಕಳೆದುಕೊಂಡ ಪಾಕಿಸ್ತಾನ ಕೈ ಕೈ ಹಿಸುಕಿಕೊಳ್ಳುವಂತಾಗಿದೆ. ಇದೇ ವೇಳೆ ಭಾರತದ ಸರ್ಜಿಕಲ್ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನ ಕೂಡ ದಾಳಿ ನಡೆಸಬಹುದು ಎಂಬ ಶಂಕೆಯ ಮೇರೆಗೆ ಭಾರತೀಯ ವಾಯುಸೇನೆ, ವಾಯುಪಡೆ ಮತ್ತು ನೌಕಾಪಡೆಗಳು ಸಜ್ಜಾಗಿರುವಂತೆ ಸೂಚಿಸಲಾಗಿದೆ. ಒಟ್ಟಿನಲ್ಲಿ 21 ಕಾಲ ಈ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರೈಸಿ 12 ವಾಯುಪಡೆ ವಿಮಾನಗಳು ಸುರಕ್ಷಿತವಾಗಿ ವಾಪಸ್ ಬಂದಿದ್ದು ಪುಲ್ವಾಮಾ ಉಗ್ರ ದಾಳಿಗೆ ಭಾರತೀಯ ವಾಯುಪಡೆ ಈಗ ಪ್ರತೀಕಾರ ತೀರಿಸಿಕೊಂಡಿದೆ. ನ್ಯೂಸ್ ಬ್ಯೂರೋ ಸಮಗ್ರ ಸುದ್ದಿ. ಪುಲ್ವಾಮಾ ಉಗ್ರ ದಾಳಿಗೆ ಪ್ರತೀಕಾರ ಕೈಗೊಳ್ಳುತ್ತಿರುವ ಭಾರತೀಯ ವಾಯುಪಡೆ ಪಾಕಿಸ್ತಾನದ ನೆಲೆಯೊಳಗೆ ನುಗ್ಗಿ ಉಗ್ರ ನೆಲೆಗಳನ್ನು ನಾಶ ಮಾಡಿರೋದಕ್ಕೆ ರಾಜ್ಯಾದ್ಯಂತ ವಿಜಯೋತ್ಸವ ಆಚರಿಸಲಾಗಿದೆ. ಕಲಬುರಗಿ, ಬಾಗಲಕೋಟೆ, ರಾಯಚೂರು, ಕೋಲಾರ ಸೇರಿದಂತೆ ಹಲವು ಕಡೆ ಹಿಂದೂಪರ ಸಂಘಟನೆಗಳು ವಿಜಯೋತ್ಸವ ಆಚರಿಸಿದ್ದು ಇದರ ಬ್ಯೂರೋ ರಿಪೋರ್ಟ್ ಇಲ್ಲಿದೆ ನೋಡಿ. ಭಾರತ ವೈಮಾನಿಕ ದಾಳಿಯ ಮೂಲಕ ಉಗ್ರ ನೆಲೆಗಳು ಧ್ವಂಸಗೊಳಿಸಿರುವುದಕ್ಕೆ ರಾಜ್ಯದಲ್ಲಿ ವಿಜಯೋತ್ಸವ ಆಚರಿಸಲಾಗಿದೆ. ಅಂದಹಾಗೆ ವೈಮಾನಿಕ ದಾಳಿಯನ್ನು ಸ್ವಾಗತಿಸಿ ಕಲಬುರಗಿಯ ಸರ್ದಾರ್ ಪಟೇಲ್ ವೃತ್ತದಲ್ಲಿ ವೀರಶೈವ ಲಿಂಗಾಯತ ಸ್ವಾಭಿಮಾನಿ ಬಳಗದಿಂದ ವಿಜಯೋತ್ಸವ ಆಚರಿಸಲಾಯಿತು. ಪಟಾಕಿ ಸಿಡಿಸಿ ಸಿಹಿ ಹಂಚಿದ ಬಳಗದ ಮುಖಂಡರು ಪ್ರಧಾನಿ ಮೋದಿ ಪರ ಘೋಷಣೆ ಕೂಗಿ ಸಂಭ್ರಮಿಸಿದರು. ಪಾಕಿಸ್ತಾನದ ಮೇಲೆ ವೈಮಾನಿಕ ದಾಳಿಯನ್ನು ಸ್ವಾಗತಿಸಿ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ನಗರದಲ್ಲಿ ವಿಜಯೋತ್ಸವ ನಡೆಯಿತು. ಹಿಂದೂ ಪರ ಸಂಘಟನೆಗಳಿಂದ ತಮ್ಮನ್ನೆಪ್ಪ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು. ಅಲ್ಲದೆ ಪಾಕಿಸ್ತಾನಕ್ಕೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪರ ಘೋಷಣೆ ಮೊಳಗಿಸಿ ಸಂಭ್ರಮಿಸಿದರು. ಇದೇ ವೇಳೆ ಪುಲ್ವಾಮಾ ದಾಳಿಗೆ ಪ್ರತಿದಾಳಿ ಮಾಡಿ 300 ಹತ್ಯೆ ಮಾಡಿದ ಭಾರತೀಯ ಸೇನೆಯ ಕ್ರಮಕ್ಕೆ ರಾಯಚೂರಿನಲ್ಲಿ ಯುವಕರು, ಟೀಂ ಮೋದಿ, ಹಿಂದೂ ಪರ ಸಂಘಟನೆಗಳಿಂದ ಹರ್ಷ ವ್ಯಕ್ತವಾಯಿತು. ಜೊತೆಗೆ ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇನ್ನು ಭಾರತದ ವಾಯುನೆಲೆ ದಾಳಿ ಹಿನ್ನೆಲೆಯಲ್ಲಿ ವಿಜಯಪುರದ ಶಿವಾಜಿ ವೃತ್ತದಲ್ಲಿ ಮಹಾನಗರ ಪಾಲಿಕೆ ಸದಸ್ಯ ರಾಹುಲ್ ಜಾಧವ್ ನೇತೃತ್ವದಲ್ಲಿ ಮರಾಠ ಸಮಾಜದ ವತಿಯಿಂದ ಸಂಭ್ರಮಾಚರಣೆ ಕೈಗೊಳ್ಳಲಾಯಿತು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದ ಯುವಕರು ಸೇನೆ ಹಾಗೂ ಕೇಂದ್ರ ಸರ್ಕಾರದ ಪರ ಘೋಷಣೆ ಕೂಗಿದರು. ಈ ನಡುವೆ ಭಾರತೀಯ ಸೈನ್ಯದ ಕಾರ್ಯಾಚರಣೆಗೆ ಮುಳಬಾಗಿಲು ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಮತ್ತು ನಾಗರಿಕರಿಂದ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಲಾಯಿತು. ಅಲ್ಲದೆ ಪುಲ್ವಾಮಾ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡಿದ್ದಕ್ಕೆ ನಾಗರಿಕರು ಹರ್ಷ ವ್ಯಕ್ತಪಡಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಜಯಕಾರ ಮೊಳಗಿಸಿದರು. ನ್ಯೂಸ್ ಬ್ಯೂರೋ ಸಮಗ್ರ ಸುದ್ದಿ. ಈ ವರ್ಷ 10,000 ಸಾಲ ಮನ್ನಾ ಆಗಲಿದ್ದು ಇನ್ನು 6,000 ಹಣ ಖಜಾನೆಯಲ್ಲಿ ರೆಡಿ ಇದೆ ಅಂತ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಅಲ್ಲದೆ 2,300 ಹಣ ಬಿಡುಗಡೆಯಾಗಿದ್ದು ಇದರಿಂದ 600,000 ರೈತರಿಗೆ ಅನುಕೂಲವಾಗಲಿದೆ ಅಂತ ತಿಳಿಸಿದ್ದಾರೆ. ಅರಕಲಗೂಡು ತಾಲೂಕಿನ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಇಲಾಖೆಯ ಕಾಮಗಾರಿಗಳಿಗೆ ಸಿಎಂ ಕುಮಾರಸ್ವಾಮಿ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಲೋಕೋಪಯೋಗಿ ಸಚಿವ ಎಚ್ಡಿ ರೇವಣ್ಣ, ಅರಕಲಗೂಡು ಶಾಸಕ ಎಟಿ ರಾಮಸ್ವಾಮಿ, ಶ್ರವಣಬೆಳಗೊಳ ಶಾಸಕ ಬಾಲಕೃಷ್ಣ, ಪೌರಾಡಳಿತ ಸಚಿವ ಶಿವಳ್ಳಿ,
ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್ ಸೇರಿದಂತೆ ಹಲವರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಕುಮಾರಸ್ವಾಮಿ, ಈ ವರ್ಷ 10,000 ಕೋಟಿ ಸಾಲ ಮನ್ನಾ ಆಗಲಿದ್ದು, ಇನ್ನು 6,000 ಕೋಟಿ ಹಣ ಖಜಾನೆಯಲ್ಲಿ ರಡಿಯಿದೆ. ಅಲ್ಲದೆ 2,300 ಕೋಟಿ ಹಣ ಬಿಡುಗಡೆಯಾಗಿದ್ದು, ಇದರಿಂದ 6 ಲಕ್ಷ ರೈತರಿಗೆ ಅನುಕೂಲವಾಗಲಿದೆ ಅಂತ ತಿಳಿಸಿದರು. ಇದೇ ವೇಳೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಮಾತನಾಡಿ, ರಾಮಸ್ವಾಮಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಳಿಕ ಲೋಕೋಪಯೋಗಿ ಸಚಿವ ಎಚ್ಡಿ ರೇವಣ್ಣ ಮಾತನಾಡಿ, 1,563 ಕೋಟಿಗೂ ಹೆಚ್ಚು ವೆಚ್ಚದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಅಂತ ಹೇಳಿದರು. ನಂತರ ಶಾಸಕ ಎಟಿ ರಾಮಸ್ವಾಮಿ ಮಾತನಾಡಿ, ನಮ್ಮ ಸರ್ಕಾರ ಬಂದು 7 ತಿಂಗಳಲ್ಲಿ 10 ಹಲವಾರು ಹೊಸ ಹೊಸ ಯೋಜನೆಗಳಿಗೆ ಚಾಲನೆ ತಂದಿದೆ. ಅರಕಲಗೂಡು ತಾಲೂಕಿನ 10 ಇಲಾಖೆ ಕಾಮಗಾರಿಗಳಿಗೆ 1,563.25 ಲಕ್ಷಗಳನ್ನು ಕೊಟ್ಟಿದೆ ಅಂತ ಮಾಹಿತಿ ನೀಡಿದರು. ಈ ನಡುವೆ ಪೌರಾಡಳಿತ ಸಚಿವ ಶಿವಳ್ಳಿ, ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಬಡವರ ಹೊಟ್ಟೆ ತುಂಬಿಸುವ ಸಲುವಾಗಿ ಕ್ಯಾಂಟೀನ್ ಆರಂಭಿಸಲಾಗಿದೆ ಅಂತ ಹೇಳಿದರು. ಎ.ಸಂತೋಷ್, ಸಮಗ್ರ ಸುದ್ದಿ, ಅರಕಲಗೂಡು. ಲೋಕಸಭೆ ಸೀಟು ಹೊಂದಾಣಿಕೆ ಪಕ್ಷದ ನಾಯಕರಿಗೆ ಚರ್ಚೆ ಮಾಡಲು ಬಿಡಲಾಗಿದೆ. ಯಾವುದೇ ಸಮಸ್ಯೆ ಇಲ್ಲ, ಒಮ್ಮತದ ತೀರ್ಮಾನವಾಗುವ ವಿಶ್ವಾಸವಿದೆ ಅಂತ ಸಿಎಂ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಅಲ್ಲದೆ ನಾನು ಅಗತ್ಯ ಸಂದರ್ಭದಲ್ಲಿ ಚರ್ಚೆಯಲ್ಲಿ ಭಾಗವಹಿಸುತ್ತೇನೆ ಅಂತ ಸ್ಪಷ್ಟಪಡಿಸಿದ್ದಾರೆ. ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ರಾಮನಾಥಪುರಕ್ಕೆ ಎಚ್ಡಿ ಕುಮಾರಸ್ವಾಮಿ ಆಗಮಿಸಿದ್ರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ, ಲೋಕಸಭೆ ಸೀಟು ಹೊಂದಾಣಿಕೆಗೆ ಪಕ್ಷದ ನಾಯಕರಿಗೆ ಚರ್ಚೆ ಮಾಡಲು ಬಿಡಲಾಗಿದೆ. ಯಾವುದೇ ಸಮಸ್ಯೆ ಇಲ್ಲ, ಒಮ್ಮತದ ತೀರ್ಮಾನವಾಗುವ ವಿಶ್ವಾಸ ಇದೆ ಅಂತ ಹೇಳಿದರು. ಅಲ್ಲದೆ ಲೋಕಸಭೆ ಚುನಾವಣೆ ಬಗ್ಗೆ ಪಕ್ಷದ ವರಿಷ್ಠ ನಾಯಕ ದೇವೇಗೌಡರು, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ನ ರಾಜ್ಯ ನಾಯಕರೊಂದಿಗೆ ಚರ್ಚೆ ನಡೆಸುತ್ತಾರೆ. ನಾನು ಅಗತ್ಯ ಸಂದರ್ಭದಲ್ಲಿ ಚರ್ಚೆಯಲ್ಲಿ ಭಾಗವಹಿಸುತ್ತೇನೆ ಅಂತ ತಿಳಿಸಿದರು. ಇನ್ನು ರಕ್ಷಣಾ ಇಲಾಖೆಯಿಂದ ಸರ್ಜಿಕಲ್ ಆಪರೇಷನ್ ಮಾಡಿರುವ ಬಗ್ಗೆ ನಾನು ಮಧ್ಯಪ್ರವೇಶ ಮಾಡುವುದಿಲ್ಲ. ಇದಕ್ಕೆ ದೇಶದ ಒಮ್ಮತದ ಅಭಿಪ್ರಾಯವಿದೆ. ಈ ಬಗ್ಗೆ ನಾನು ಚರ್ಚೆ ಮಾಡುವುದು ಸೂಕ್ತ ಅಲ್ಲ. ನಾಡಿನ ಜನತೆಯ ಒಂದು ಭಾವನೆಗಳಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ರಕ್ಷಣಾ ಇಲಾಖೆ ವತಿಯಿಂದ ಬೆಳಗಿನ ಜಾವ 3:30 ಗಂಟೆಯಲ್ಲಿ ಸರ್ಜಿಕಲ್ ಆಪರೇಷನ್ ನಡೆದಿರತಕ್ಕಂಥದ್ದು ಏನಿದೆ, ಅದಕ್ಕೆ ದೇಶದ ಒಂದು ಒಮ್ಮತದ ಬೆಂಬಲ ಇರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಉಗ್ರರು ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಸರ್ಜಿಕಲ್ ಆಪರೇಷನ್ ಅವಶ್ಯ ಇದೆ ಅಂತ ಹೇಳಿದರು. ಇದೇ ವೇಳೆ ಎಲ್ಲ ಕಡೆ ಬೆಂಕಿ ತಹಬದಿಗೆ ಬಂದಿದೆ. ಬಂಡೀಪುರದಲ್ಲಿ ಹೆಲಿಕಾಪ್ಟರ್ ಬಳಸಿ ಬೆಂಕಿ ನಂದಿಸಲಾಗಿದೆ. ಈ ವಿಚಾರದಲ್ಲಿ ಆತಂಕ ಹುಟ್ಟಿಸುವ ಸನ್ನಿವೇಶ ಬೇಡ, ಇದು ಪ್ರಕೃತಿ ಸಹಜ, ಇದರಲ್ಲಿ ಸರ್ಕಾರದ ಲೋಪವಿಲ್ಲ, ಅಧಿಕಾರಿಗಳು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಅಂತ ಸ್ಪಷ್ಟಪಡಿಸಿದರು. ಈ ನಡುವೆ ಪ್ರಧಾನಿ ಮೋದಿ ಅವರು ಪೌರಕಾರ್ಮಿಕರ ಪಾದ ತೊಳೆದ ವಿಚಾರ, ಜನರ ಮನಗೆಲ್ಲಲು ಏನು ಬೇಕಾದರೂ ಮಾಡ್ತಾರೆ ಅಂತ ಕುಮಾರಸ್ವಾಮಿ ವ್ಯಂಗ್ಯವಾಡಿದರು. ಸಂತೋಷ್, ಸಮಗ್ರ ಸುದ್ದಿ, ಅರಕಲಗೂಡು. ಹಿರಿಯೂರು ತಾಲೂಕಿನ ಮಸ್ಕಲ್ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನೀರಿನ ಓವರ್ಟ್ಯಾಂಕ್ ಶಿಥಿಲಗೊಂಡಿತ್ತು. ಪರಿಣಾಮ ದಿನನಿತ್ಯ ಶಾಲಾ ಮಕ್ಕಳು ಭಯದಿಂದ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಇದರ ಬಗ್ಗೆ ನಮ್ಮ ಸಮಗ್ರ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಸದ್ಯ ಈ ವರದಿ ಪರಿಣಾಮ ಶಿಥಿಲಗೊಂಡ ನೀರಿನ ಓವರ್ಟ್ಯಾಂಕ್ ತೆರವು ಕಾರ್ಯಾಚರಣೆ ಆರಂಭಗೊಂಡಿದೆ. ಹಿರಿಯೂರು ತಾಲೂಕಿನ ಮಸ್ಕಲ್ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನೀರಿನ ಓವರ್ಟ್ಯಾಂಕ್ ಶಿಥಿಲಗೊಂಡು ಶಾಲಾ ಮಕ್ಕಳು ದಿನನಿತ್ಯ ಭಯದಿಂದ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲದೆ ನೀರಿನ ಓವರ್ಟ್ಯಾಂಕ್ ತೆರವಿಗೆ ಕ್ರಮ ಕೈಗೊಳ್ಳುವಂತೆ ಶಾಲಾ ಆಡಳಿತ ಮಂಡಳಿಯಿಂದ ಪಂಚಾಯಿತಿ ಅಧಿಕಾರಿಗಳಿಗೆ ಪತ್ರ ಬರೆದು ಮನವಿ ಮಾಡಲಾಗಿತ್ತು. ಆದರೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ನಿರ್ಲಕ್ಷ್ಯ ವಹಿಸಿದ್ರು. ಇದರ ಹಿನ್ನೆಲೆಯಲ್ಲಿ ನಮ್ಮ ಸಮಗ್ರ ಟಿವಿ ಇದೇ 22ರಂದು ಈ ಕುರಿತ ವರದಿಯನ್ನು ಪ್ರಸಾರ ಮಾಡಿತ್ತು. ಬಳಿಕ ವರದಿಯನ್ನು ಗಮನಿಸಿದ ಶಾಸಕಿ ಕೆ ಪೂರ್ಣಿಮಾ ಶ್ರೀನಿವಾಸ್, 10 ದಿನಗಳೊಳಗೆ ಕ್ರಮ ಜರುಗಿಸಲಾಗುವುದು ಅಂತ ಸ್ಪಷ್ಟಪಡಿಸಿದರು. ಅದರಂತೆ ಇಂದು ಶಿಥಿಲಗೊಂಡ ನೀರಿನ ಟ್ಯಾಂಕ್ ತೆರವು ಕಾರ್ಯಾಚರಣೆ ಆರಂಭಗೊಂಡಿದ್ದು, ಇದರಿಂದಾಗಿ ಶಾಲಾ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿದರು. ಇದೇ ವೇಳೆ ನೀರಿನ ಓವರ್ಟ್ಯಾಂಕ್ ಶಿಥಿಲ ಸಮಸ್ಯೆ ಗಮನಕ್ಕೆ ಬಂದ ತಕ್ಷಣ ಕಾರ್ಯಪ್ರವೃತ್ತರಾದ ಶಾಸಕಿ ಕೆ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ತಾಲೂಕಿನ ಜನರು ಧನ್ಯವಾದ ತಿಳಿಸಿದ್ದಾರೆ. ಚಿದಾನಂದ ಮಸ್ಕಲ್, ಸಮಗ್ರ ಸುದ್ದಿ, ಹಿರಿಯೂರು. ಗ್ರಾಮ ಪಂಚಾಯಿತಿಯೊಂದರ ಚುನಾವಣೆಯಲ್ಲಿ ಹಣ ಹಂಚಿಕೆ ಮಾಡಿರುವ ವಿಷಯ ಬೆಳಕಿಗೆ ಬಂದಿದೆ. ಅಂದ ಹಾಗೆ ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತನೊಬ್ಬ ಹಣ ಹಂಚಿಕೆ ಮಾಡುತ್ತಿರೋ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಅಂದ ಹಾಗೆ ಯಾವುದು ಈ ಪಂಚಾಯತ್, ಏನಿದು ಹಣ ಹಂಚಿಕೆ ಸ್ಟೋರಿ ಅಂತೀರಾ? ನೀವೇ ನೋಡಿ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಹಣ ಹಂಚಿಕೆ ಮಾಡಿರೋದು ಬೆಳಕಿಗೆ ಬಂದಿದೆ. ಅಂದ ಹಾಗೆ ನಿನ್ನೆ ಮಳಖೇಡ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ನಡೆದಿತ್ತು. ಈ ಸಂದರ್ಭದಲ್ಲಿ ಹಣವನ್ನು ಕೈಯಲ್ಲಿ ಹಿಡಿದಿದ್ದ ಬಿಜೆಪಿ ಕಾರ್ಯಕರ್ತನೊಬ್ಬ ಹಣ ಹಂಚಿಕೆ ಮಾಡುತ್ತಿರುವುದು ಕಂಡುಬಂದಿದೆ. ಇನ್ನು ಮಳಖೇಡ ಪಂಚಾಯಿತಿ ಮುಂಭಾಗದಲ್ಲೇ ಈ ಬಿಜೆಪಿ ಕಾರ್ಯಕರ್ತ
ಹಣ ಹಂಚುತ್ತಿದ್ದ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಾಗೂ ವೈರಲ್ ಆಗಿದೆ. ಸದ್ಯ ಈ ಬಿಜೆಪಿ ಕಾರ್ಯಕರ್ತ ಯಾರು ಎಂಬುದು ಮಾತ್ರ ತಿಳಿದು ಬಂದಿಲ್ಲ. ಒಟ್ಟಿನಲ್ಲಿ ಮಳಖೇಡ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಹಣದ ವಹಿವಾಟು ಭರ್ಜರಿಯಾಗಿಯೇ ನಡೆದ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ಪುಟ್ಟ ಬ್ರೇಕ್ನ ನಂತರ ಬಿಗ್ ನ್ಯೂಸ್ ಮುಂದುವರಿಯಲಿದೆ. Sovereign music as pure as your thoughts. Sovereign, a quality product from the house of Kode. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. 100,000 ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ವಂಚಿತನ, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. Unleash the spirit of music. Music series from Hercules Deluxe. For those with superior taste of music. Hercules Deluxe, a quality product from the house of Kodes. ಮತ್ತೆ ಬಿಗ್ ನ್ಯೂಸ್ಗೆ ಸ್ವಾಗತ. ಹಲ್ಲೆ ಬಿದ್ದಿದ್ದ ಬಿಸಿಯೂಟ ಸೇವಿಸಿದ್ದ 5 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡ ಘಟನೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿದೆ. ಸದ್ಯ ಅಸ್ವಸ್ಥಗೊಂಡ ವಿದ್ಯಾರ್ಥಿಗಳನ್ನು ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಈ ಘಟನೆಗೆ ವಿದ್ಯಾರ್ಥಿಗಳ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಲ್ಲೆ ಬಿದ್ದ ಬಿಸಿಯೂಟವನ್ನು ಸೇವಿಸಿದ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವ ಘಟನೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ರೌಡಕುಂದ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಮಧ್ಯಾಹ್ನದ ಬಿಸಿಯೂಟದಲ್ಲಿ ಹಲ್ಲೆ ಬಿದ್ದಿದ್ದು ಅದೇ ಊಟವನ್ನ ಮಕ್ಕಳಿಗೆ ನೀಡಲಾಗಿದೆ. ಇದರಿಂದ ಕೆಲ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಸಿಂಧನೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಈ ಘಟನೆಗೆ ವಿದ್ಯಾರ್ಥಿಗಳ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂದೆ ನವಾಜ್ ಗಲಕ್, ಸಮಗ್ರ ಸುದ್ದಿ, ರಾಯಚೂರು. ಮಳವಳ್ಳಿ ತಾಲೂಕಿನಲ್ಲಿ ದೋಸ್ತಿ ಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವಿನ ಜಗಳ ಅದ್ಯಾಕೋ ನಿಲ್ಲೋ ತರಹ ಕಾಣ್ತಾ ಇಲ್ಲ. ಯಥಾ ಪ್ರಕಾರ ಇಲ್ಲಿನ ಕಾಂಗ್ರೆಸ್ ಮುಖಂಡರು ಜೆಡಿಎಸ್ ಶಾಸಕ ಅನ್ನದಾನಿ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಜೊತೆಗೆ ಶಾಸಕರದ್ದು ಸಣ್ಣತನದ ರಾಜಕೀಯ ಅಂತ ಟೀಕಿಸಿದ್ದಾರೆ. ಮಂಡ್ಯದಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಮಳವಳ್ಳಿ ಕ್ಷೇತ್ರದ ಅಭಿವೃದ್ಧಿಗೆ 1,300 ಕೋಟಿ ಅನುದಾನ ಕಾಮಗಾರಿಗೆ ಸಿಎಂ ಚಾಲನೆ ನೀಡುತ್ತಿರುವುದು ಶಾಸಕ ಅನ್ನದಾನಿಯವರ ಸಣ್ಣತನದ ರಾಜಕೀಯಕ್ಕೆ ಸಾಕ್ಷಿ ಅಂತ ಕಾಂಗ್ರೆಸ್ ಟೀಕಿಸಿದೆ. ಅಂದಹಾಗೆ ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಅಧ್ಯಕ್ಷರ ಕಚೇರಿಯಲ್ಲಿ ಈ ಸಂಬಂಧ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಜೆ ದೇವರಾಜ್, ನಾಳೆ ನಡೆಯಲಿರುವ ಈ ಕ್ಷೇತ್ರ ಕಾಮಗಾರಿಯು ಬಹುತೇಕ ಶೇಕಡ 80% ಈಗಾಗಲೇ ಶಂಕುಸ್ಥಾಪನೆಯಾಗಿದೆ. ಆದರೆ ಈಗ ಮತ್ತೆ ಅದನ್ನೇ ಇನ್ನೊಂದು ಬಾರಿ ಸಿಎಂ ಶಂಕುಸ್ಥಾಪನೆ ಮಾಡುತ್ತಿದ್ದಾರೆ. ಇದು ಅವರಿಗೆ ಶೋಭೆ ತರುವುದಿಲ್ಲ ಅಂತ ಕಿಡಿಕಾರಿದರು. ಇನ್ನು ಶಾಸಕರಿಗೆ ಡಿಪಿಆರ್ ಎನ್ನುವ ಅರ್ಥವೇ ಗೊತ್ತಿಲ್ಲದ ರೀತಿ ನಡೆದುಕೊಳ್ತಿದ್ದಾರೆ. ಹಲಗೂರು ಹೋಬಳಿಗೆ ನೀರಾವರಿ ಯೋಜನೆಗೆ 600 ಕೋಟಿ ಯೋಜನೆ ಡಿಪಿಆರ್ ಹಂತದಲ್ಲಿದೆ. ಆದರೆ ಈಗ ಅದಕ್ಕೆ ಚಾಲನೆ ನೀಡೋದಾಗಿ ಜನತೆಗೆ ಸುಳ್ಳು ಭರವಸೆ ನೀಡುತ್ತಿದ್ದಾರೆ. ಇದಲ್ಲದೆ ಲೋಕೋಪಯೋಗಿ ಇಲಾಖೆಯಲ್ಲಿ ಕ್ಷೇತ್ರದ ರಸ್ತೆಗೆ 111 ಕೋಟಿ ಹಣ ಬಿಡುಗಡೆಯಾಗಿದೆ ಅಂತ ಹೇಳಿದ್ದಾರೆ. ಆದರೆ ಯಾವ ರಸ್ತೆಗೆ ಅನುಮತಿ ತೆಗೆದುಕೊಂಡಿದ್ದಾರೆ ಎಂಬುದನ್ನ ಬಹಿರಂಗಪಡಿಸಲಿ ಅಂತ ಸವಾಲು ಹಾಕಿದ್ರು. ಇದೇ ವೇಳೆ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನಾಗೇಶ್ ಮಾತನಾಡಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ನನಗೂ ಸಹ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ನೀಡಿಲ್ಲ. ಹೆಸರಿಗೆ ದೋಸ್ತಿ ಸರ್ಕಾರ ಎಂದು ಹೇಳುವ ಇವರು ದೋಸ್ತಿ ಪಕ್ಷ ಕಾಂಗ್ರೆಸ್ ಅನ್ನ ಕಡೆಗಣಿಸಿದ್ದಾರೆ ಅಂತ ಕಿಡಿಕಾರಿದ್ರು. ಈ ವೇಳೆ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಮಾಧು, ಪುರಸಭೆ ಸದಸ್ಯ ಕಿರಣ್ ಶಂಕರ್, ಡಿ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎನ್ ಲೋಕೇಶ್, ಸಮಗ್ರ ಸುದ್ದಿ, ಮಳವಳ್ಳಿ. ಆ ತಾಲೂಕಿನಲ್ಲಿ ಗ್ರಾಮ ಪಂಚಾಯತ್ ಒಂದರ ಚುನಾವಣೆ ನಡೆಯಬೇಕಾಗಿತ್ತು. ಆದರೆ ಅಭ್ಯರ್ಥಿಯೊಬ್ಬರು ನಾಮಪತ್ರ ಹರಿದು ನಾಶಪಡಿಸಿದರು. ಪರಿಣಾಮ ಕೆಲ ಕಾಲ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಗೊಂದಲ ಉಂಟಾಯಿತು. ಹೀಗಾಗಿ ಇಡೀ ಚುನಾವಣೆಯೇ ಸ್ಥಗಿತಗೊಂಡಿತ್ತು. ಅಷ್ಟಕ್ಕೂ ಈ ಘಟನೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ, ನೀವೇ ನೋಡಿ. ಮಾಗಡಿ ತಾಲೂಕಿನ ಲಕ್ಕಿನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಗೊಂದಲ ಉಂಟಾದ ಕಾರಣ ಚುನಾವಣಾಧಿಕಾರಿ ಅಶೋಕ್ ಚುನಾವಣೆಯನ್ನು ಸ್ಥಗಿತಗೊಳಿಸಿದ ಘಟನೆ ನಡೆದಿದೆ. ಅಂದಹಾಗೆ ತಾಲೂಕಿನ ಸೋಲೂರು ಹೋಬಳಿಯ ಲಕ್ಕಿನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನ ಬಿಸಿಎಂ ಬಿ ವರ್ಗಕ್ಕೆ ಮೀಸಲಾಗಿತ್ತು. ಹಾಲಿ ಅಧ್ಯಕ್ಷರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನದ ಚುನಾವಣೆ ಘೋಷಣೆಯಾಗಿತ್ತು. ಹೀಗಾಗಿ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಪಂಕಜಮ್ಮ, ಚನ್ನಗಂಗಯ್ಯ ಹಾಗೂ ಕಾಂಗ್ರೆಸ್ ಬೆಂಬಲಿತ ಗಂಗರಾಜು ನಾಮಪತ್ರ ಸಲ್ಲಿಸಿದ್ದರು.
ಬಳಿಕ ಚುನಾವಣೆ ಪ್ರಕ್ರಿಯೆ ನಡೆಯುತ್ತಿದ್ದ ಸಮಯದಲ್ಲಿ ಕಾಂಗ್ರೆಸ್ ಬೆಂಬಲಿತ ಗಂಗರಾಜು ತಾನು ಬಿಸಿಎಂ ಬಿ ವರ್ಗದಿಂದ ಸದಸ್ಯನಾಗಿದ್ದು ತನಗೆ ಅಧ್ಯಕ್ಷ ಸ್ಥಾನ ಸಿಗಬೇಕು ಅಂತ ಗದ್ದಲವೆಬ್ಬಿಸಿದರು. ಈ ವೇಳೆ ಸದಸ್ಯರ ನಡುವೆ ಬಿರುಸಿನ ಮಾತುಕತೆ ನಡೆದು ಗಂಗರಾಜು ಏಕಾಏಕಿ ಚುನಾವಣಾಧಿಕಾರಿಗಳ ಬಳಿ ತೆರಳಿ ದಾಖಲೆಗಳನ್ನು ನಾಶಪಡಿಸಿದ ಕಾರಣ ಸಭೆಯಲ್ಲಿ ಗೊಂದಲದ ವಾತಾವರಣ ಉಂಟಾಯಿತು. ನಂತರ ಇತರ ಸದಸ್ಯರು ಗಂಗರಾಜು ವಿರುದ್ಧ ತಿರುಗಿಬಿದ್ದು ಗಂಗರಾಜು ಕ್ರಮ ಸರಿಯಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಸದಸ್ಯರ ನಡುವೆ ಪರಸ್ಪರ ಮಾತಿನ ಚಕಮಕಿ ಸಹ ನಡೆಯಿತು. ಎರಡೂ ಕಡೆ ಬೆಂಬಲಿಗರು ತಮ್ಮವರ ಪರ ಪಂಚಾಯಿತಿ ಕಚೇರಿ ಹೊರಭಾಗದಲ್ಲಿ ನಿಂತು ಗದ್ದಲವೆಬ್ಬಿಸಿದರು. ವಿಷಯ ತಿಳಿದ ಕುದೂರು ಪೊಲೀಸ್ ಠಾಣೆ ಸಿಬ್ಬಂದಿಗಳು ಬಿಗಿ ಬಂದೋಬಸ್ತ್ ಕೈಗೊಂಡು ಎರಡೂ ಕಡೆಯವರನ್ನ ಶಾಂತಿಗೊಳಿಸಿದರು. ಅಲ್ಲದೆ ಸದಸ್ಯ ಗಂಗರಾಜು ದಾಖಲೆಗಳನ್ನು ನಾಶಪಡಿಸಿದ ಕಾರಣ ಚುನಾವಣಾಧಿಕಾರಿ ಅಶೋಕ್ ಈ ಬಗ್ಗೆ ಕುದೂರು ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದರು. ಸ್ಥಳಕ್ಕೆ ಬಂದ ಕುದೂರು ಪಿಎಸ್ಐ ಸಭೆ ಬಳಿಕ ಗಂಗರಾಜುವನ್ನು ತಮ್ಮ ವಶಕ್ಕೆ ಪಡೆದು ವಿಚಾರಣೆಗೆ ಠಾಣೆಗೆ ಕರೆದೊಯ್ದರು. ಇನ್ನು ಘಟನೆ ಬಗ್ಗೆ ಚುನಾವಣಾಧಿಕಾರಿ ಅಶೋಕ್ ನಾಮಪತ್ರ ಸಲ್ಲಿಸಿದ್ದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಚನ್ನಗಂಗಯ್ಯ ಹಾಗೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗಂಗರಾಜು ಮಾಹಿತಿ ನೀಡಿದರು. ಸಿದ್ದಲಿಂಗೇಶ್ವರ್, ಸಮಗ್ರ ಸುದ್ದಿ, ರಾಮನಗರ. ಪಕ್ಷಭೇದ ಮರೆತು ಕೆಲಸ ಮಾಡಲು ಸದಾ ಸಿದ್ಧನಿದ್ದೇನೆ ಅಂತ ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ ಮಂಜುನಾಥ್ ತಿಳಿಸಿದ್ದಾರೆ. ಅಲ್ಲದೆ ರಾಜಕೀಯ ಹೊರತುಪಡಿಸಿ ಎಲ್ಲ ಪಕ್ಷದ ಮುಖಂಡರೊಂದಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧನಿರೋದಾಗಿ ಹೇಳಿದ್ದಾರೆ. ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸೋಮಶೆಟ್ಟಿಹಳ್ಳಿ ಹಾಗೂ ಚಿಕ್ಕಬಾಣಾವರ ಪಂಚಾಯಿತಿ ವ್ಯಾಪ್ತಿಯಲ್ಲಿ 22 ಕೋಟಿ ರೂಪಾಯಿ ರಸ್ತೆ ಡಾಂಬರೀಕರಣ ಹಾಗೂ ಚರಂಡಿ ಕಾಮಗಾರಿಗೆ ಶಾಸಕ ಆರ್ ಮಂಜುನಾಥ್ ಚಾಲನೆ ನೀಡಿದರು. ಈ ವೇಳೆ ಕ್ಷೇತ್ರದ ಮುಖಂಡರಾದ ವರದರಾಜು, ಗೋವಿಂದ, ರಾಜು, ಗುಂಡಪ್ಪಗೌಡ, ಮಾತೃಶ್ರೀ, ಹನುಮಂತರಾಯಪ್ಪ, ಬಿಎನ್ ಜಗದೀಶ್, ಅಧ್ಯಕ್ಷ ಚನ್ನಕೇಶವಮೂರ್ತಿ, ಶ್ರುತಿ, ಸದಸ್ಯರುಗಳಾದ ಭಾಗ್ಯಮ್ಮ, ಕೃಷ್ಣಪ್ಪ, ಚೋಟೆ ಬಾಬು, ಮಂಜುನಾಥ್, ಮೊಹಮ್ಮದ್ ಇಕ್ಬಾಲ್ ಅಹಮದ್, ಅಜೀಜ್, ಮುನೀರ್ ಪಾಷಾ, ಹಾಲಾಕ್ಷಿ ರಾಜಣ್ಣ, ಅರುಣ್ ಶಶಿಕುಮಾರ್, ಸುರೇಶ್, ಫಸೀವುಲ್ಲಾ, ಲಕ್ಷ್ಮೀಪುರದ ಚೆನ್ನೇಗೌಡ ಹಾಗೂ ಅಧಿಕಾರಿಗಳು ಹಾಜರಿದ್ದರು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಆರ್ ಮಂಜುನಾಥ್, ಕ್ಷೇತ್ರದ ಜನರು ನನ್ನನ್ನು ಶಾಸಕನನ್ನಾಗಿ ಆಯ್ಕೆ ಮಾಡಿದ್ದಾರೆ, ಹೀಗಾಗಿ ಸರ್ಕಾರದಿಂದ ಅನುದಾನ ತಂದು ನಾಗರಿಕರ ಮನೆ ಮುಂದಿನ ರಸ್ತೆಗೆ ಡಾಂಬರು ಚರಂಡಿ ಕಾಮಗಾರಿಗಳನ್ನು ಮುಗಿಸಲು ಮೊದಲ ಆದ್ಯತೆ ನೀಡಿದ್ದೇನೆ ಅಂತ ಹೇಳಿದರು. ಇವತ್ತು ಎರಡು ಪಂಚಾಯತಿ ಇವತ್ತು ಏನು ಸ್ಥಳೀಯರು, ಏನು ನಾಯಕರು, ಮುಖಂಡರುಗಳು, ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಜಿಲ್ಲಾ ಪಂಚಾಯಿತಿ ಸದಸ್ಯರು, ತಾಲೂಕು ಪಂಚಾಯಿತಿ ಸದಸ್ಯರು, ಅವ್ರ ಹತ್ರ ಎಲ್ಲ ಯಾವ ರೋಡು ಯಾವ ಇದಾಗಬೇಕು ಅವರ ಇದ್ರ ಮೇಲೇ ಪಕ್ಷಾತೀತವಾಗಿ ಸೇರಿ ಸುಮಾರು ಇವತ್ತು ಇಲ್ಲಿ ಒಂದು 45 ಕೋಟಿ ರೂಪಾಯಿಯಷ್ಟು ಇವತ್ತು ಜೀವಕ್ಕೆ ಗ್ರ್ಯಾಂಟು ಇವತ್ತು ಆಗಿದೆ, ಮಂಜೂರಾಗಿದೆ. ಇವತ್ತು ಅಷ್ಟೇ 45 ಕೋಟಿಯಲ್ಲಿ 22.5 ಕೋಟಿದು ಇವತ್ತು ಪೂಜೆ ಮಾಡಿದೆ ಇವತ್ತು. ಅಲ್ಲದೆ ಈ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಜಿಲ್ಲಾ ಪಂಚಾಯಿತಿ ಸದಸ್ಯ ಮರಿಸ್ವಾಮಿ ಸಹಕಾರ ನೀಡುತ್ತಿದ್ದಾರೆ ಅಂತ ತಿಳಿಸಿದರು. ಜೊತೆಗೆ ಪಕ್ಷಭೇದ ಮರೆತು ಕೆಲಸ ಮಾಡಲು ಸದಾ ಸಿದ್ಧನಿದ್ದೇನೆ, ರಾಜಕೀಯ ಹೊರತುಪಡಿಸಿ ಎಲ್ಲ ಪಕ್ಷದ ಮುಖಂಡರೊಂದಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧನಿರೋದಾಗಿ ಹೇಳಿದರು. ಶ್ರೀನಿವಾಸ್ ಯಾದವ್, ಸಮಗ್ರ ಸುದ್ದಿ, ದಾಸರಹಳ್ಳಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನಲ್ಲಿ ನಡೆಯಲಿರುವ ಹೆದ್ದಾರಿ ಭೂಮಿ ಪೂಜೆಗೆ ಶಾಸಕರನ್ನು ಕಡೆಗಣಿಸಿದ್ದಾರೆ ಅಂತ ಆರೋಪಿಸಿ ಬಿಜೆಪಿ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಪ್ರತಿಭಟನಾ ನಿರತರ ಬಿಜೆಪಿ ಮುಖಂಡರನ್ನು ಪೊಲೀಸರು ಬಂಧಿಸಿದ್ದು ಚಿಕ್ಕನಾಯಕನಹಳ್ಳಿಗೆ ಕರೆದೊಯ್ದರು. ರಸ್ತೆ ಬದಿ ಸೇತುವೆಯ ತಡೆಗೋಡೆಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಮೂವರು ಮೃತಪಟ್ಟಿರುವ ಘಟನೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲಿ ನಡೆದಿದೆ. ಅಂದಹಾಗೆ ಇನ್ನಿಬ್ಬರ ಸ್ಥಿತಿ ಗಂಭೀರವಾಗಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸೇತುವೆಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಮೂವರು ಮೃತಪಟ್ಟಿರುವ ಘಟನೆ ಶಿರಾ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಿದೆ. ಬೆಂಗಳೂರಿನಿಂದ ಉಡುಪಿಗೆ ಹೋಗುತ್ತಿದ್ದ KA05MT7119 ನೋಂದಣಿ ಸಂಖ್ಯೆಯ I-20 ಕಾರು ಮಾನಂಗಿ ಬಳಿ ಇರುವ ಸೇತುವೆಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಅಂದಹಾಗೆ ಮಂಗಳವಾರ ಬೆಳಗಿನ ಜಾವ 2:30 ನಿಮಿಷಕ್ಕೆ ಈ ದುರ್ಘಟನೆ ಸಂಭವಿಸಿದೆ. ಉಡುಪಿ ಮೂಲದ ಚೇತನ್, ವಿನಯ್ ಎಂಬುವರು ಸ್ಥಳದಲ್ಲೇ ಮೃತಪಟ್ಟಿದ್ದು ಲಿಖಿತ್ ಎಂಬುವರು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಉಳಿದಂತೆ ಹೇಮಂತ್ ಹಾಗೂ ಲೋಹಿತ್ ಎಂಬುವರು ಗಂಭೀರವಾಗಿ ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ತಾವರೆಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶ್ರೀಮಂತ್, ಸಮಗ್ರ ಸುದ್ದಿ, ಶಿರಾ. ರಾಜ್ಯ ಸರ್ಕಾರದ ಭೂ ಸ್ವಾಧೀನ ಪುನರ್ವಸತಿ ಕಾಯ್ದೆ ರೈತರಿಗೆ ಮರಣ ಶಾಸನವಾಗಿದೆ ಅಂತ ರಾಜ್ಯ ರೈತ ಶಕ್ತಿ ಸಂಘದ ರಾಜ್ಯಾಧ್ಯಕ್ಷ ಹೊನ್ನಘಟ್ಟ ಮಹೇಶ್ ಆರೋಪಿಸಿದ್ದಾರೆ. ಅಲ್ಲದೆ ಸಂಚಾಲಕ ಜಯಚಂದ್ರ ಮಾತನಾಡಿ, ಸಿಎಂ ಪ್ರಮಾಣ ವಚನದ ಸಂದರ್ಭದಲ್ಲಿ ರೈತ ಪರವಾದ ಆಡಳಿತ ನೀಡೋದಾಗಿ ಹೇಳಿದ್ದ ಭರವಸೆ ಹುಸಿಯಾಗಿದೆ ಅಂತ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ಭೂ ಸ್ವಾಧೀನ ಪುನರ್ವಸತಿ ಕಾಯ್ದೆ ರೈತರಿಗೆ ಮರಣ ಶಾಸನವಾಗಿದೆ ಅಂತ ರಾಜ್ಯ ರೈತ ಶಕ್ತಿ ಸಂಘದ ರಾಜ್ಯಾಧ್ಯಕ್ಷ ಹೊನ್ನಘಟ್ಟ ಮಹೇಶ್ ಆರೋಪಿಸಿದ್ದಾರೆ.
ದೊಡ್ಡಬಳ್ಳಾಪುರ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು, ಕಳೆದ 2014ರಲ್ಲಿ ಯುಪಿಎ ಸರ್ಕಾರ ಭೂ ಸ್ವಾಧೀನ ಕಾಯ್ದೆಯನ್ನು ರೈತರ ಪರವಾಗಿ ಕಾಯ್ದೆ ತಿದ್ದುಪಡಿಗಾಗಿ ಪ್ರಯತ್ನಿಸಿತ್ತು. ಅದು ಕೇವಲ ಕೃಷಿಕರಿಗೆ ಅಲ್ಪಾವಧಿ ಖುಷಿ ನೀಡಿತ್ತು. ಆದರೆ ಇತ್ತೀಚೆಗೆ ರಾಜ್ಯ ಸರ್ಕಾರದ ಅಧಿವೇಶನದಲ್ಲಿ ಮಂಡಿಸಲಾದ ಕಾಯ್ದೆಯಲ್ಲಿ ಕೈಗಾರಿಕಾ, ವಸತಿ, ರಸ್ತೆ ಸೇರಿದಂತೆ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಿಸಿದಂತೆ ಮೊದಲಿದ್ದ ಯಾವುದೇ ಮೂಲ ಪರಿಹಾರ ನೀಡುವಂತಿಲ್ಲ. ಕೇವಲ ಸರ್ಕಾರ ನಿಗದಿಪಡಿಸಿದ ದರಕ್ಕೆ ನೀಡಬೇಕೆಂಬುದಾಗಿ ಹೇಳಿರುವುದು ರೈತ ವಿರೋಧಿಯಾಗಿದೆ. ಸದ್ಯ ಇಂತಹ ಆದೇಶದಿಂದ ರೈತರು ಬೀದಿ ಪಾಲಾಗಬೇಕಾಗಿ ಬಂದಿದೆ ಅಂತ ಹೇಳಿದರು. ಸಂಚಾಲಕ ಜಯಚಂದ್ರ ಮಾತನಾಡಿ, ಸಿಎಂ ಕುಮಾರಸ್ವಾಮಿ ರೈತಪರ ಆಡಳಿತ ನೀಡೋದಾಗಿ ಪ್ರಮಾಣ ವಚನ ಸಂದರ್ಭದಲ್ಲಿ ನೀಡಿದ್ದ ಭರವಸೆ ಹುಸಿಯಾಗಿದೆ ಅಂತ ಕಿಡಿಕಾರಿದರು. ಜೊತೆಗೆ ಕೂಡಲೇ ಕಾಯ್ದೆಯನ್ನು ಹಿಂಪಡೆಯಬೇಕು, ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಹೋರಾಟಕ್ಕೆ ಮುಂದಾಗಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಂಚಾಲಕ ಜಯಚಂದ್ರ, ರೈತ ಮುಖಂಡ ರಾಜಣ್ಣ, ಆದಲ್, ಗಂಗಮ್ಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚಂದ್ರಶೇಖರ ಡಿ ಉಪ್ಪಾರ್, ಸಮಗ್ರ ಸುದ್ದಿ, ದೊಡ್ಡಬಳ್ಳಾಪುರ. ಕವಿ ಚಕ್ರವರ್ತಿ ರನ್ನನ ನೆಲೆವೀಡು ರನ್ನ ಬೆಳಗಲಿ ಗ್ರಾಮದ ಸಿದ್ಧಾರೂಢ ದೇವಸ್ಥಾನದಲ್ಲಿ ಲಿಂಗೈಕ್ಯ ಶಂಭುಲಿಂಗ ಸ್ವಾಮೀಜಿ ಪುಣ್ಯಾರಾಧನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಸತ್ಸಂಗ, ವಿದ್ಯಾರ್ಥಿಗಳ ಚಿತ್ರಕಲಾ ಪ್ರದರ್ಶನ, ಜಾನಪದ ಕಲಾ ಪ್ರದರ್ಶನ ಹಾಗೂ ವಿಶೇಷವಾಗಿ ದಂಪತಿಗಳ ಪಾದಪೂಜೆ ಎಲ್ಲರ ಗಮನ ಸೆಳೆಯಿತು. ಹೌದು, ಬಾಗಲಕೋಟೆ ಜಿಲ್ಲೆ ರನ್ನ ಬೆಳಗಲಿಯಲ್ಲಿ 3 ದಿನಗಳ ಕಾಲ ನಡೆದ ಲಿಂಗೈಕ್ಯ ಶಂಭುಲಿಂಗ ಸಿದ್ಧಾರೂಢ ಸ್ವಾಮೀಜಿ ಪುಣ್ಯಾರಾಧನೆ ನಿಮಿತ್ತ ಹಮ್ಮಿಕೊಳ್ಳಲಾಗಿದ್ದ ವಿವಿಧ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ಅಂದಹಾಗೆ ವಿದ್ಯಾರ್ಥಿಗಳ ಚಿತ್ರಕಲಾ ಪ್ರದರ್ಶನ ಹಾಗೂ ಜಾನಪದ ಕಲಾ ಪ್ರದರ್ಶನ ಜೊತೆಗೆ ದಂಪತಿಗಳ ಪಾದಪೂಜೆ ಕಾರ್ಯಕ್ರಮ ವಿಶೇಷವಾಗಿ ಎಲ್ಲರ ಗಮನ ಸೆಳೆಯಿತು. ಇನ್ನು ಧರ್ಮ, ಸಂಸ್ಕೃತಿ ಮತ್ತು ಶಿಕ್ಷಣದೊಂದಿಗೆ ನಡೆಯುವ ವೈಭವದ ಕಾರ್ಯಕ್ರಮ ಇದಾಗಿದ್ದು, ಭಕ್ತರು ಸಾಹಿತ್ಯಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಸಿದ್ಧಾರೂಢರ ದರ್ಶನ ಪಡೆದುಕೊಂಡರು. ಅಲ್ಲದೆ ಲಿಂಗೈಕ್ಯ ಶಂಭುಲಿಂಗರು ಜೀವಿತಾವಧಿಯಲ್ಲಿ ಎಂಎ ತತ್ವಶಾಸ್ತ್ರ ಪದವಿ ಪಡೆದುಕೊಂಡು ಸಾಹಿತ್ಯಿಕ ಮತ್ತು ಆಧ್ಯಾತ್ಮಿಕ ಸಾಧನೆಯೊಂದಿಗೆ ಪ್ರಪಂಚದೊಂದಿಗೆ ಪರಮಾರ್ಥ ಎಂಬ ಹೊಸ ಭಕ್ತ ಸಮೂಹವನ್ನೇ ಸೃಷ್ಟಿಸಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ವಿಶೇಷವಾಗಿ ಜರುಗಿತು. ಶ್ಯಾಮ್ ತಳವಾರ, ಸಮಗ್ರ ಸುದ್ದಿ, ಜಮಖಂಡಿ. ಯಾದಗಿರಿ ಜಿಲ್ಲೆಯ ಹೊರಟೂರು ಗ್ರಾಮದಲ್ಲಿ ಮಾದಿಗ ಜನಾಂಗದವರ ಮೇಲೆ ಹಲ್ಲೆ ನಡೆಸಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮಾದಿಗ ಸಮನ್ವಯ ಸಮಿತಿ ಆಗ್ರಹಿಸಿದೆ. ಅಲ್ಲದೆ ಮಹಿಳೆಯರು ಎನ್ನದೆ ಕಟ್ಟಿಗೆಗಳಿಂದ ಹಲ್ಲೆ ನಡೆಸಿರೋದು ಹೇಯ ಕೃತ್ಯ ಅಂತ ಖಂಡಿಸಲಾಗಿದೆ. ಕಳೆದ 20ರಂದು ಯಾದಗಿರಿ ಜಿಲ್ಲೆಯ ಹೊರಟೂರು ಗ್ರಾಮದಲ್ಲಿ ಹಾಲಿಗೇರಿ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಈ ಮಹೋತ್ಸವದಲ್ಲಿ ಮಾತಿನ ಚಕಮಕಿ ನಡೆದು ಬಳಿಕ ಅದು ಕೈಕೈ ಮಿಲಾಯಿಸುವವರೆಗೂ ಹೋಗಿತ್ತು. ಈ ವೇಳೆ ಕೆಲವರು ಮಹಿಳೆಯರು, ವೃದ್ಧರು, ಮಕ್ಕಳು ಎನ್ನದೇ ಹಲವರ ಮೇಲೆ ಕಟ್ಟಿಗೆಯಿಂದ ಹಲ್ಲೆ ನಡೆಸಿದ್ದರು ಎನ್ನಲಾಗಿದೆ. ಇದಾದ ಬಳಿಕ ಈ ಹಲ್ಲೆ ಪ್ರಕರಣ ತೀವ್ರ ವಿವಾದಕ್ಕೀಡಾದ ಪರಿಣಾಮ ಕೂಡಲೇ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಮಾದಿಗ ಸಮನ್ವಯ ಸಮಿತಿ ಆಗ್ರಹಿಸಿದೆ. ಅಂದಹಾಗೆ ಜೇವರ್ಗಿ ಪಟ್ಟಣದ ಮಿನಿ ವಿಧಾನಸೌಧದ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಸಮಿತಿ ಕಾರ್ಯಕರ್ತರು ಮಕ್ಕಳು, ವೃದ್ಧರು ಹಾಗೂ ಮಹಿಳೆಯರ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಅಲ್ಲದೆ ಮಹಿಳೆಯರು ಎನ್ನದೇ ಕಟ್ಟಿಗೆಗಳಿಂದ ಹಲ್ಲೆ ನಡೆಸಿರುವುದು ಹೇಯ ಕೃತ್ಯ, ಹಾಗಾಗಿ ಇಂಥ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕು ಅಂತ ಮನವಿ ಮಾಡಿದರು. ಗಿರೀಶ್ ತುಂಬಗಿ, ಸಮಗ್ರ ನ್ಯೂಸ್, ಜೇವರ್ಗಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪುಲ್ವಾಮಾ ದಾಳಿಗೆ ಭಾರತ ಸೇಡು ತೀರಿಸಿಕೊಂಡಿದೆ. ಮುಂಜಾನೆ ಉಗ್ರರ ಮೇಲೆ ವಾಯು ದಾಳಿ ನಡೆಸಲಾಗಿದೆ. ಪಾಪಿ ಪಾಕಿಸ್ತಾನ ಕೈ ಕೈ ಹಿಸುಕಿಕೊಳ್ಳುವಂತಾಗಿದೆ. ಸೀಟು ಹೊಂದಾಣಿಕೆ ಬಗ್ಗೆ ಚರ್ಚಿಸಲಾಗ್ತಿದೆ. ಒಮ್ಮತದ ತೀರ್ಮಾನವಾಗುವ ವಿಶ್ವಾಸವಿದೆ. ಬಂಡೀಪುರದಲ್ಲಿ ಹೆಲಿಕಾಪ್ಟರ್ ಬಳಸಿ ಬೆಂಕಿ ನಂದಿಸಲಾಗಿದೆ. ಮಸ್ಕಲ್ನಲ್ಲಿ ನೀರಿನ ಓವರ್ ಟ್ಯಾಂಕ್ ಶಿಥಿಲಗೊಂಡಿತ್ತು. ಇದರ ಬಗ್ಗೆ ಸಮಗ್ರ ಟಿವಿ ವರದಿ ಮಾಡಿತ್ತು. ವರದಿಯಿಂದ ಎಚ್ಚೆತ್ತುಕೊಂಡು ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಪಂಚಾಯಿತಿ ಚುನಾವಣೆಯಲ್ಲಿ ಹಣ ಹಂಚಲಾಗಿದೆ. ದುಡ್ಡು ಹಂಚುತ್ತಿದ್ದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಎಲೆಕ್ಷನ್ನಲ್ಲಿ ಭರ್ಜರಿಯಾಗಿ ಹಣದ ವಹಿವಾಟು ನಡೆದಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ಬಿಗ್ ನ್ಯೂಸ್ ನೋಡ್ತಾ ಇರಿ. ವಂದನೆಗಳು.